ಭಾರತದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಹೊಸ ದಿಕ್ಕುದೆಸೆಯನ್ನು ಕೊಟ್ಟಂತ ಪ್ರಸಿದ್ಧ ಬಾಹ್ಯಾಕಾಶ ವಿಜ್ಞಾನಿ ಕನ್ನಡಿಗ ಪ್ರೊಫೆಸರ್ ರಾಮಚಂದ್ರ ರಾವ್ ಇನ್ನಿಲ್ಲ. ಇಸ್ರೋ ಮಾಜಿ ಮುಖ್ಯಸ್ಥ ಉಡುಪಿ ರಾಮಚಂದ್ರ ರಾವ್ ಇವತ್ತು ನಸುಕಿನ ಜಾವ 2:30ಕ್ಕೆ ಬೆಂಗಳೂರಿನ ಇಂದಿರಾನಗರದಲ್ಲಿರೋ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಅವರಿಗೆ 85 ವರ್ಷ ವಯಸ್ಸಾಗಿತ್ತು. 1932 ಮಾರ್ಚ್ 10ನೇ ತಾರೀಕು ಉಡುಪಿಯ ಆದುಮಾರಿನಲ್ಲಿ ಅವರು ಜನಿಸಿದರು. ನೀವು ನೋಡುತ್ತಿರುವಂತ ಈ ಕ್ಷಣದ ದೃಶ್ಯ ಅದು ಬೆಂಗಳೂರಿನ ಇಂದಿರಾನಗರದಲ್ಲಿ ಪ್ರೊಫೆಸರ್ ಯು.ಆರ್. ರಾವ್ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಈಗಾಗಲೇ ಗಣ್ಯಾತಿ ಗಣ್ಯರು, ಅವರ ಆತ್ಮೀಯರು, ಒಡನಾಡಿಗಳು, ಶಿಷ್ಯರಿಂದ ಇವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಇವತ್ತು ಮುಂಜಾನೆಯಿಂದಲೇ ಪಡೀತಾ ಇದ್ದಾರೆ. ಉಡುಪಿ ರಾಮಚಂದ್ರ ರಾವ್ ಒಂದು ರೀತಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಒಬ್ಬ ಕನ್ನಡಿಗನಾಗಿ, ಭಾರತೀಯ ಕೀರ್ತಿ ಪತಾಕೆಯನ್ನು ಒಬ್ಬ ಭಾರತೀಯರಾಗಿ ಅವರು ಪ್ರಪಂಚದಾದ್ಯಂತ ಪಸರಿಸೋ ಹಾಗೆ ಮಾಡಿದಂತಹ ಕನ್ನಡಿಗ ಪ್ರೊಫೆಸರ್ ರಾಮಚಂದ್ರ ರಾವ್. ಒಬ್ಬ ಬಾಹ್ಯಾಕಾಶ ವಿಜ್ಞಾನಿಯಾಗಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಅಧ್ಯಕ್ಷರಾಗಿ, ಬೆಂಗಳೂರಿಗೆ ಮಕ್ಕಳು ನಾವು ಯಾರೇ ಸ್ಕೂಲ್ ಟ್ರಿಪ್ ಬಂದಾಗ ನೋಡುವಂಥ ನೆಹರು ಪ್ಲಾನೆಟೋರಿಯಂ, ಆ ಪ್ಲಾನೆಟೋರಿಯಂನ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದವರು. 1976ರಲ್ಲಿ ಪದ್ಮಭೂಷಣ, 2017 ಅಂದರೆ ಪ್ರಸಕ್ತ ಈ ವರ್ಷದಲ್ಲಿ ಅವರಿಗೆ ಪದ್ಮ ವಿಭೂಷಣದ ಗೌರವ ಕೂಡ ಸಿಕ್ಕಿತ್ತು. ಬಾಹ್ಯಾಕಾಶ ಕಕ್ಷೆಗೆ ಅನೇಕ ಉಪಗ್ರಹಗಳನ್ನು ಸೇರಿಸಿದಂಥ ಕೀರ್ತಿ ಯು.ಆರ್. ರಾವ್ ಅವರಿಗೆ ಸಲ್ಲುತ್ತೆ. ಪ್ರೊಫೆಸರ್ ಯು.ಆರ್. ರಾವ್ ವಾಸ್ ವರ್ಲ್ಡ್ ರಿನೌನ್. He belongs to the family of the world. Vishwa Kutumbakam avaru ivattu idi jagattigene dunyadagene bahala dodda loss agide. Aadre avaru nadedidda haadinage navellaru munde baro generation India davaru ellaru bharata jananga avaru iddante jeevana madidre avaru jeevananu uddhara aagtade, avaru hesaru uddhara aagtade. Professor U.R. Rao avara ಘನತೆಯಾದ ಒಂದು ಕಾಣಿಕೆ ಅನ್ನೋದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಇಂಥ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡು ಇವತ್ತು ದೇಶ ಬರಡಾಗಿದೆ ಅಂತಂದರೆ ಅದು ತಪ್ಪಾಗೋದಿಲ್ಲ. ಅವರು ತಮ್ಮ ಜೀವನದ ಎಲ್ಲ ಒಂದೊಂದು ಕ್ಷಣಗಳನ್ನೂ ಇಸ್ರೋಗಾಗಿ, ದೇಶಕ್ಕಾಗಿ ಮುಡುಪಾಗಿಟ್ಟವರು. ಇಂಥ ಒಂದು ಘನವಾದ ವ್ಯಕ್ತಿಯನ್ನು ಕಳ್ಕೊಂಡು ನಾವು ಇವತ್ತು ನಿಜವಾಗ್ಲೂ ಭಾವಕರಾಗಿದ್ದೇವೆ. ಈ ಕ್ಷಣ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನನ್ನ ಕೊಲೀಗ್ ಬೆಂಗಳೂರಿನ ಇಂದಿರಾನಗರದಲ್ಲಿರೋ ಅವರ ನಿವಾಸದಲ್ಲಿದ್ದಾರೆ ಪ್ರದೀಪ್ ಕಗ್ಗೆ. ಪ್ರದೀಪ್, ಒಂದು ರೀತಿ ಬಾಹ್ಯಾಕಾಶದ ಒಂದು ದೊಡ್ಡ ಪ್ರಖರವಾದ ನಕ್ಷತ್ರ ಕಳಚಿ ಬಿತ್ತು ಅಂದಾಗ ಅದನ್ನೇ ಹೇಗೆ ಸ್ವೀಕರಿಸೋದು ಅನ್ನೋದೇ. ಅಲ್ಲಿ ಬಂದಿರುವಂತಹ ಅವರ ಆತ್ಮೀಯರಾಗಲಿ ಅಂತಿಮ ದರ್ಶನ ಪಡಿತಿರ್ಬೇಕಾದ್ರೆ ಏನು ನೆನಪು ಮಾಡ್ಕೋತಿದ್ದಾರೆ ಎಲ್ಲರೂ ಕೂಡ? ಖಂಡಿತ ಹರೀಶ್, ಏನು ಭಾರತ ಕಂಡ ಮಹಾನ್ ವಿಜ್ಞಾನಿ ಇವತ್ತೇನು ಪ್ರೊಫೆಸರ್ ಯು.ಆರ್. ರಾವ್ ಅವರು ಈಗಾಗಲೇ ನಿಧನರಾಗಿರುವಂಥ, ಈಗಾಗಲೇ ಇಂದಿರಾನಗರ ನಿವಾಸದಲ್ಲಿ ಸಾಕಷ್ಟು ದುಃಖ ಮುಡುಗಟ್ಟಿದೆ ಅಂತ ಹೇಳ್ಬೋದು. ಹಲವು ವಿಜ್ಞಾನಿಗಳು ಈಗಾಗಲೇ, ಅವರ ಕೊಲೀಗ್ಸ್ಗಳು ಈಗಾಗಲೇ ಭೇಟಿ ನೀಡಿದರು. ಹಾಗೆ ನಮ್ಮ ಜೊತೆ ಈಗ ಅವರ ಜೊತೆ ಸುಮಾರು 25ಕ್ಕೂ ವರ್ಷ ಹೆಚ್ಚು ಕಾಲ ಏನು ಸೇವೆ ಸಲ್ಲಿಸಿದವರ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ. ಅವ್ರೇನು ಹೇಳ್ತಾರೆ. ಸರಿ, ರಾವ್ ಅವರು ನಿಮ್ಮ ಜೊತೆ ಸುಮಾರು 25 ವರ್ಷಕ್ಕೂ ಹೆಚ್ಚು ಕಾಲ ಏನು ಸೇವೆ ಸಲ್ಲಿಸಿದ್ರು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಒಂದು ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಸ್ರೋ ಇವತ್ತು ಈ ಮಟ್ಟಿಗೆ ಇರೋದಕ್ಕೆ ಕಾರಣ ಪ್ರೊಫೆಸರ್ ಯು.ಆರ್. ರಾವ್ ಅನ್ನೋದು ಅಲ್ಲಿ ಎರಡು ಸಂಶಯವೇ ಇಲ್ಲ. ಇಸ್ರೋಗೋಸ್ಕರ, ದೇಶಕ್ಕೋಸ್ಕರ ಅವರು ತಮ್ಮ ಪ್ರಾಣವನ್ನೇ ಮುಡುಪಿಟ್ಟು ಯಾವಾಗ ಜಾಯ್ನ್ ಆದರೂ ಆವಾಗಲಿಂದ ಒಂದೊಂದು ನಿಮಿಷ ಕೂಡ ಅವರು ಇಸ್ರೋಗೆ ಮುಡಿಪಾಗಿಟ್ಟು, ಫ್ಯಾಮಿಲಿ ಕೂಡ ಅವರಿಗೆ ಸೆಕೆಂಡೇನೆ, ಫಸ್ಟೇ ಅವರಿಗೆ ಫಸ್ಟ್ ವೈಫ್ ಅಂತ ಹೇಳಿದಾರಲ್ಲ, ಆ ಥರ ಇಸ್ರೋ ಬಂದ್ಬಿಟ್ಟು ಅವರಿಗೆ ಯಾವಾಗಲೂ ಪ್ರಥಮ ಸ್ಥಾನ. ಅವರು ಯಾವಾಗಲೂ ಇಸ್ರೋ ಬಗ್ಗೆನೇ ಚಿಂತೆ ಮಾಡ್ತಾಯಿದ್ರು, ಯಾವಾಗಲೂ ಇಸ್ರೋ ಬಗ್ಗೆನೇ ಮತ್ತು ದೇಶದ ಬಗ್ಗೆ, ಈ ಹೇಗೆ ಈ ದೇಶನ ಮುಂದೆ ತರಬಹುದು ಸ್ಪೇಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅನ್ನೋದರಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸುಮಾರು ನೀವು 25 ವರ್ಷಗಳ ಕಾಲ ಅವ್ರ ಜೊತೆನೇ ಕೆಲಸ ಮಾಡಿರಿ. ಹೆಚ್ಚು ಅವ್ರು ಯಾವುದ್ರ ಬಗ್ಗೆ ಕನಸು ಕಾಣ್ತಿದ್ರು, ಏನು ಹೇಳ್ತಿದ್ರು ನಿಮ್ಮ ಜೊತೆ? ಅವ್ರು ಯಾವಾಗ್ಲೂ ಅವ್ರಿಗೆ ಈ ಜನಗಳ ಬಗ್ಗೆ ಬಹಳ ಕಾಳಜಿ ಜಾಸ್ತಿ. ಅವ್ರಿಗೆ ಸಾಮಾನ್ಯ ಜನಗಳ ಬಗ್ಗೆ ಬಹಳ ಕಾಳಜಿ. ಅವರಿಗೆ ಸಾಮಾನ್ಯ ಮನುಷ್ಯನಿಗೆ ಏನು ತಲುಪಬೇಕು ನಮ್ಮ ಸ್ಪೇಸ್ ಪ್ರೋಗ್ರಾಮಿಂದ, ತಲುಪಿಸಲೇಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಮತ್ತೆ ದೇಶದ ಬಗ್ಗೆ ಬಹಳ ಕಾಳಜಿ ಅವರಿಗೆ ಈ ದೇಶ ನಮ್ಮ ದೇಶ ಯಾವಾಗಲೂ ಬೇರೆ ಕಂಟ್ರಿಗಿನ್ನ ಎರಡನೇದಲ್ಲಿ ಇರಬಾರದು ನಾವು ಎಲ್ಲದರಲ್ಲೂ ನಾವು ಮೊದಲಾಗಿರಬೇಕು ಹೊರತು ವಿ ಆರ್ ಸೆಕೆಂಡ್ ಟು ನನ್ ಅಂತ ಯಾವಾಗಲೂ ನಮಗೆ ಹೇಳ್ತಾ ಇದ್ರು सर इवाग सुमारु 25 वर्षಗಳ ಕಾಲ ನಿಮ್ಮ ಜೊತೆ ಸೇವೆ ಸಲ್ಲಿಸಿದ್ರು ಅವರು ಯಾವ ಏನು ನೆನಪಿತ್ತು ನಿಮಗೆ ನಿಮ್ಮ ಅವರ ಜೊತೆ ಕಳಿ ಯಾವಾಗಲೂನುವೆ ಅವರು ಏನು ನಾವು ಮಾಡಿ ಸಕ್ಸಸ್ಫುಲ್ ಆಗಿ ತಗೊಂಡೋಗಿ ತೋರಿಸಿದ್ರುನುವೆ ನೆಕ್ಸ್ಟ್ ಏನು ಮಾಡ್ತೀಯಪ್ಪ ಅಂತಾನೆ ಹೇಳ್ತಾ ಇದ್ರು ಅದು ನಮಗೆ ಯಾವಾಗಲೂನುವೆ ಎಂತ ಒಂದು ಸಾಧನೆ ಮಾಡಿದ್ರು ಚಂದ್ರಯಾನ ಆಗಲಿ ಮಾರ್ಸ್ ಆಗಲಿ ಇಲ್ಲ ಜಿಯೋಸ್ಯಾಟ್ ಮಿಷನ್ ಆಗಲಿ ಯಾವುದು ಮಾಡಿ ಅವರ ಹತ್ರ ಹೋಗಿ ಸರ್ ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ ಸರ್ ಅಂತ ಹೇಳಿದ್ರೆ ಆಯಿತು ತುಂಬ ಚೆನ್ನಾಗಿದೆ ಕಂಗ್ರ್ಯಾಚುಲೇಷನ್ಸ್ ಕಾಂಪ್ಲಿಮೆಂಟ್ಸ್ ನೆಕ್ಸ್ಟ್ ಏನು ನಿಮ್ಮದು ಟಾರ್ಗೆಟು ಏನು ಮಾಡ್ತಾ ಇದ್ದೀರಾ ನೆಕ್ಸ್ಟು ಅಂತ ಕೇಳ್ತಾ ಇದ್ರು ಸರ್ ಇವಾಗ ದೇಶ ಕಂಡ ಮಹಾನ್ ವಿಜ್ಞಾನಿಯನ್ನು ಕಳೆದುಕೊಂಡಿದ್ವಿ ಅವರ ಸಾಧನೆಗಳು ಸಾಕಷ್ಟು ಮಾಡಿದ್ದಾರೆ ಭಾರತಕ್ಕೆ ವಿಜ್ಞಾನ ಸಂಸ್ಥೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಒಂದು ಕಲ್ಚ ಭಾರತದ ವಿಜ್ಞಾನದ ಕಳಸನೇ ಕಳೆದೋಗಿದೆ ಏನು ಹೇಳ್ತೀರಾ ಅದು ಬಹಳ ಸತ್ಯವಾದಂಥ ಮಾತು ಈ ಥರ ಒಂದು ಘನವಾದ ವ್ಯಕ್ತಿ ನಮಗೆ ನಿಜವಾಗ್ಲೂ ಕಳ್ಕೊಂಡು ನಾವು ಅವರ ಸಿಂಪ್ಲಿಸಿಟಿ ಬಗ್ಗೆ ಕೇಳಿ ಬಿಕಮ್ ಆರ್ಫನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ಏಜಲ್ಲೂ ಈ ಒಂದು ಹೆಲ್ತ್ ಕಂಡೀಷನಲ್ಲೂ ನಿನ್ನೆ ಅವರು ಈ ಒಂದು ದೇಹನ ತ್ಯಜಿಸೋಕ್ಕಿನ್ನ ಒಂದು 2-3 ದಿನ ಮೊದಲು ಕೂಡ ಅವರು ಆಫೀಸ್ಗೆ ಬಂದು ಕೆಲಸ ಮಾಡಿ ನಾವು ಎಂಪ್ಲಾಯೀಸ್ ಹೇಗೆ ಕೆಲಸ ಮಾಡ್ತೀವಿ ಅದೇ ರೀತಿ ಅವರು ಸೂಪರ್ವಿಷನ್ ಆಗಿದ್ರೂ ಬಂದು ಎವ್ರಿ ಡೇ ಮಾರ್ನಿಂಗ್ 9 to 5 ಆಫೀಸಲ್ಲಿ ಕೆಲಸ ಮಾಡಿ ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಅವ್ರು ಯಾವ ರೀತಿ ಸರಳತೆಯನ್ನು ರೂಢಿಸ್ಕೊಂಡಿದ್ರು ಯಾವ ರೀತಿ ಇರ್ತಿದ್ರು ಅವರ ವ್ಯಕ್ತಿತ್ವನೇ ಭಾಳ ಸರಳ ವ್ಯಕ್ತಿತ್ವ ಅವರ ನಡೆ ನುಡಿಯಲ್ಲಾಗಲಿ ಅವರ ಊಟದಲ್ಲಾಗಲಿ ಅವ್ರು ಮಾತಾಡೋ ರೀತಿಯಲ್ಲಾಗಲಿ ಅವ್ರು ಮತ್ತೆ ಫ್ರೆಂಡ್ಶಿಪ್ ಮಾಡೋದಲ್ಲಾಗಲಿ ಸ್ಲೋಯೆಸ್ಟ್ ಲೆವೆಲ್ ಅಂತ ನೀವು ಏನು ಹೇಳ್ತೀರಾ ಅಲ್ಲಿಂದ ಹೈಯೆಸ್ಟ್ ಲೆವೆಲ್ವರೆಗೂ ಅಂತ ಏನು ಹೇಳ್ತೀರಾ ಎಲ್ಲ ಕಡೆನೂ ಅವ್ರು ಸೇಮ್ ಅವ್ರ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ ಮತ್ತು ಎಲ್ಲ ಕಡೆನೂ ಅವರು ಟ್ರಾನ್ಸ್ಪರೆಂಟಾಗಿ ಓಪನ್ ಆಗಿ ಎಲ್ಲನೂ ಹೇಳ್ತಾ ಇದ್ರು ಅವ್ರು ಯಾವುದೇ ಒಂದು ಡಿಫ್ರೆನ್ಸ್ ಯಾರ ಹತ್ರನೂ ಇರ್ತಾರೆ ಮಕ್ಕಳ ಜೊತೆ ಅವರು ಬೆರೆತಿದ್ದ ರೀತಿ ಸರ್ ಇದು ಏನು ಅವರ ಸಹೋದ್ಯೋಗಿ ಆಗಿರ್ಬೋದು ಶರ್ಮಾ ಅವರ ಮಾತಾಗಿದೆ ಹರೀಶ್ ಇವತ್ತು ಏನೋ ಸುಮಾರು 1:30 ತನಕ ಅವರ ಇಂದಿರಾನಗರ ನಿವಾಸದಲ್ಲಿ ಏನೋ ಅವರ ಅಂತಿಮ ದರ್ಶನಕ್ಕೆ ಏನೋ ವ್ಯವಸ್ಥೆ ಮಾಡಲಾಗಿದೆ ಹಾಗೆ ಸುಮಾರು 5:30 ನಂತರ ಏನೋ ಹೆಬ್ಬಾಳದಲ್ಲಿರುವಂಥ ಚಿತಾಗಾರದಲ್ಲಿ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ ಹರೀಶ್ ಮನೆ ನಮ್ಮ ಕ್ಯಾಮ್ರಾ ಮೂವ್ ಮಾಡ್ಬೋದಾ ಅಂದರೆ ಹೇಗೆಲ್ಲ ಈ ಕ್ಷಣ ಯಾರ್ಯಾರು ಬರ್ತಿದ್ದಾರೆ ಅಲ್ಲಿ ವಾತಾವರಣ ಹೇಗಿದೆ ಒಂದಷ್ಟು ತೋರಿಸ್ಬೋದಾ ಪ್ರದೀಪ್ ಖಂಡಿತ ಹರೀಶ್ ಇವಾಗ ನಾವು ಏನು ಇಂದಿರಾನಗರ ನಿವಾಸದಲ್ಲಿ ಇದ್ವಿ ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಆದಷ್ಟು ಈಗಾಗಲೇ ಅವರ ಸಹೋದ್ಯೋಗಿಗಳು ಈಗಾಗಲೇ ಅವರ ಮನೆಯ ಮುಂದೆ ಬರ್ತಿದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡೆಯಲು ಈಗಾಗಲೇ ಎಲ್ಲರೂ ವಿಜ್ಞಾನಿಗಳಾಗಿರ್ಬೋದು ಅವರ ಸಹೋದ್ಯೋಗಿಗಳು ಹಾಗೆ ರಿಲೇಟಿವ್ಗಳು ಹಾಗೆ ಸಂಬಂಧಿಗಳು ಕೂಡ ಈಗಾಗಲೇ ಬರ್ತಿರೋದು ಈಗಾಗಲೇ ಎಲ್ಲರ ಕಣ್ಣಲ್ಲೂ ದುಃಖ ಮೂಡಿದೆ ಅಂತಲೇ ಹೇಳ್ಬೋದು ಅವರು 2 ಮಕ್ಕಳನ್ನು ಹೊಂದಿದ್ದಾರೆ ಒಂದು ಹೆಣ್ಣು ಮಗು ಹಾಗೂ ಒಂದು ಗಂಡು ಮಗನ್ನು ಹೊಂದಿದ್ದಾರೆ ಈಗಾಗಲೇ ಅವರ ಫ್ಯಾಮಿಲಿ ಈಗಾಗಲೇ ದುಃಖ ತಪ್ತವಾಗಿದೆ ದುಃಖದಿಂದ ಮೂಡಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಹಲವು ರಾಜಕಾರಣಿಗಳು ಬರುವ ಸಾಧ್ಯತೆ ಇದೆ ಹಾಗೆ ಈಗಾಗಲೇ CM ಸಿದ್ದರಾಮಯ್ಯ ಕೂಡ ಕೆಲವೇ ಕ್ಷಣದಲ್ಲಿ ರಾವ್ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆಯಲಿದ್ದಾರೆ ಹರೀಶ್ ರೈಟ್ ಪ್ರದೀಪ್ ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಗಾಗಿ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಅದು ಬೆಂಗಳೂರಿನ ಇಂದಿರಾನಗರದಲ್ಲಿರೋ ಯುವ ರಾವ್ ಅವರ ಮನೆ ಇತ್ತೀಚೆಗಷ್ಟೇ ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಟ್ರೀಟ್ಮೆಂಟ್ ಆಗ್ತಿತ್ತು ನಿಜ ಬಟ್ ಅಲ್ಲಿ ಅವರ ಸಹೋದ್ಯೋಗಿಬ್ರು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು 1 10 ದಿನಕ್ಕೆ ಮುಂಚೆ 5-6 ದಿವಸಕ್ಕೆ ಮುಂಚೆ ಕೂಡ ಈ ವಯಸ್ಸಲ್ಲಿ ಬೆಳಗ್ಗೆ 10 ಸಂಜೆ 5 ಗಂಟೆ ತನಕ ಅವ್ರು ಬಂದು ಅವರು ಸೂಪರ್ವಿಷನ್ಲಿದ್ದಾರೆ ಬಟ್ ಸ್ಟಿಲ್ ಆಫೀಸಲ್ಲಿ ನಮ್ಮ ಜೊತೆ ಅವರು ಕೆಲಸ ಮಾಡ್ತಾರೆ ಅಂದರೆ ವಾಟ್ ಆನ್ ಇನ್ಸ್ಪಿರೇಷನ್ ಆ್ಯಂಡ್ ವಾಟ್ ಎ ಕಮಿಟ್ಮೆಂಟ್ ಅವ್ರಿಗಿರುವಂಥ ಬದ್ಧತೆ ಏನಿದೆ ಈ ಸಂಸ್ಥೆ ಬಗ್ಗೆ ಆಗಲಿ ಅವ್ರು ಕೆಲಸ ಮಾಡುವಂಥ ಫೀಲ್ಡ್ ಬಗ್ಗೆ ಆಗಲಿ ಅದು ನಿಜವಾಗ್ಲೂ ಕೂಡ ಮೆಚ್ಚಬೇಕಾದದ್ದು ಮತ್ತು ಇವತ್ತಿನ ಯುವ ಜನಾಂಗಕ್ಕೆ ಅದು ದೊಡ್ಡ ಮಟ್ಟದ ಪ್ರೇರಕ ಶಕ್ತಿಯೂ ಹೌದು ನಾವು ಯಾವಾಗಲೂ ಅಂದ್ಕೊಳ್ಳೋದಿಷ್ಟೇ ಈ ಥರದ ಸಾಧಕರು ನಮ್ಮನ್ನು ಬಿಟ್ಟು ಹೋದಾಗ ವ್ಯಕ್ತಿ ಹೋಗ್ತಾರೆ ನಿಜ ಅದರ ವ್ಯಕ್ತಿತ್ವ ಏನಿದೆ ಅದು ಮತ್ತಷ್ಟು ತಲೆಮಾರಿಗೆ ದೊಡ್ಡ ಮಟ್ಟದ ಸ್ಫೂರ್ತಿಯ ಸೆಲೆ ಆಗೇ ಆಗ್ತಾರೆ ಅಂತ ಆ ಸಾಲಿನಲ್ಲಿ ಇಸ್ರೋದ ಮಾಜಿ ಮುಖ್ಯಸ್ಥರಾದಂಥ ಬಾಹ್ಯಾಕಾಶ ವಿಜ್ಞಾನಿ ಸ್ಪೇಸ್ ಸೈಂಟಿಸ್ಟ್ ಡಾಕ್ಟರ್ ಆ್ಯಂಡ್ ಪ್ರೊಫೆಸರ್ U R Rao ಅವ್ರಿಗೆ ಡಾಕ್ಟರ್ನೋಕ್ಕಿಂತ ಪ್ರೊಫೆಸರ್ U R Rao ಅಂದರೆ ಮಕ್ಕಳುಗಳು ಯಾರಾದರೂ ಏನಾದರೂ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಏನಾದ್ರು ಕೇಳಬೇಕು ಅಂದಾಗ ಅವ್ರಿಗೆ ಹೇಳ್ಕೊಡೋ ರೀತಿ ಬೆಳಗ್ಗೆ ಕೂಡ ಒಬ್ಬರು ಅವರ ಉಡುಪಿಯಿಂದ ಅವರ ಸಹೋದ್ಯೋಗಿ ಮತ್ತು ಆತ್ಮೀಯರೊಬ್ಬರು ಮಾತಾಡ್ತಿದ್ರು ಎಷ್ಟು ನಗುಮುಖದ ವ್ಯಕ್ತಿತ್ವ ಯಾವಾಗಲೂ ಮಕ್ಕಳೇನಾದ್ರು ಕೇಳಿದ್ರೆ ಹೇಳ್ಕೊಡೋದು ಜೊತೆಗೆ ಲೆಕ್ಚರರ್ಸ್ ಗಳಿಗೂ ಕೂಡ ಹೇಗೆ ಟೀಚ್ ಮಾಡಬೇಕು ಹೇಗಿರಬೇಕು ಅನ್ನೋ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವಂತ ಬಗ್ಗೆ ಅವರು ಹೇಳಿಕೊಡ್ತಿದ್ದು ನಿಜವಾಗ್ಲೂ ಕೂಡ ಅದು ಆದರ್ಶಪ್ರಾಯವಾಗುತ್ತೆ. ಜೊತೆಗೆ ಈ ತರ ಹಲವಾರು ಜನರಿಗೆ ಅದು ನಿದರ್ಶನ ಕೂಡ ಅನುಕರಣೀಯ ಕೂಡ ಹೌದು ಅನ್ನೋದನ್ನ ಅವರು ಮೆನ್ಷನ್ ಮಾಡೋದನ್ನ ಮರಿಲಿಲ್ಲ. ನೆನಪಿರಲಿ, ಕನ್ನಡಿಗರೊಬ್ಬರಿಗೆ ಸ್ಯಾಟಲೈಟ್ ಹಾಲ್ ಆಫ್ ಫೇಮ್ನಲ್ಲಿ ಗೌರವ ಸಿಗುತ್ತೆ ಅಂದರೆ ಅದಕ್ಕಿಂತ ಹೆಮ್ಮೆ ಮತ್ತೇನು ಬೇಕು. ಅಂತಹ ಇಸ್ರೋ ಮಾಜಿ ಮುಖ್ಯಸ್ಥ ಬಾಹ್ಯಾಕಾಶ ವಿಜ್ಞಾನಿ ಯುವ ರಾಮಚಂದ್ರ ರಾವ್ ಅಂದರೆ ಉಡುಪಿ ರಾಮಚಂದ್ರ ರಾವ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಇವತ್ತು ಮುಂಜಾನೆ 2:30ಕ್ಕೆ ಅವರು ವಿಧಿವಶರಾಗಿದ್ದಾರೆ.